ಹಲೋ. ಹಲೋ ಸರ್, ಇಲ್ಲಿ ಪರಿಸ್ಥಿತಿ. ಮೇಡಮ್, ಇವಾಗ ನಾನೊಂದು ಕೆಲಸದಲ್ಲಿದ್ದೀನಿ, ನೀವೇನೇ ಹೇಳಿದ್ರು ಕೇಳೋಂತ ಪರಿಸ್ಥಿತಿಯಲ್ಲಿಲ್ಲ. ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ ಸರ್? ಪ್ಲೀಸ್ ಸರ್, ನಿಮ್ ಕೋಪ ಮತ್ತೆ ಹಠದಿಂದ ಇಲ್ಲಿ ಕಾಲೇಜ್ಗೆ ಅನ್ಯಾಯ ನಡೀತಾ ಇದೆ, ಬೇಗ ಬನ್ನಿ ಸರ್. ಪ್ಲೀಸ್ ಸರ್, ನಿಮ್ಮ ಕೋಪದ ಕಾರಣದಿಂದಾಗಿ ಇಲ್ಲಿ ಕಾಲೇಜ್ಗೆ ಅನ್ಯಾಯ ನಡೆಯೋಕ್ ಹೋಗ್ತಾ ಇದೆ, ನೀವು ಬನ್ನಿ ಸರ್. ಪ್ಲೀಸ್ ಮೇಡಮ್, ನನ್ನ ಡಿಸ್ಟರ್ಬ್ ಮಾಡಬೇಡಿ. ಪ್ಲೀಸ್ ಮೇಡಮ್, ನನ್ನ ಡಿಸ್ಟರ್ಬ್ ಮಾಡಬೇಡಿ. ಇಷ್ಟು ಕಠಿಣವಾಗಿ ಹೇಗಿದ್ದೀರಾ ಸರ್ ನೀವು? ಅವರಿಗೆ ದುಡ್ಡು ಸಿಗಲ್ಲ ಅಂದ್ರೆ ಸಿಗಲ್ಲ. ತುಂಬಾ ಒಳ್ಳೆ ಪ್ಲಾನ್ ಮಾಡಿದ್ಯಾ ಶೈಲೇಂದ್ರ, ಅವರಿದ್ರಿಂದ ಆಚೆ ಬರೋಕ್ ಸಾಧ್ಯನೇ ಇಲ್ಲ, ಎಲ್ಲ ದಾರಿನೂ ಮುಚ್ಚೋಗಿದೆ. ಅವ್ರ ನಾಶಕ್ಕೆ ಇನ್ನು ಸ್ವಲ್ಪ ಕ್ಷಣಗಳು ಮಾತ್ರ ಬಾಕಿ ಇರೋದು. ಹೌದು ಮಾಮ್, ಇನ್ ಕೆಲವೇ ಕ್ಷಣಗಳಲ್ಲಿ ನಮ್ ಗೆಲುವು ಖಚಿತ. ಎಷ್ಟೋ ದಿನದ ನಮ್ ಕನಸು ಇವತ್ತು ನೆರವೇರ್ತಾ ಇದೆ. DBST ಕಾಲೇಜ್ ನನ್ನ ಕೈಗೆ ಬರ್ತಾ ಇದೆ. ಥ್ಯಾಂಕ್ಸ್ ಎಂ ಎಸ್ ಆರ್, ನಿನ್ನ ಸಹಾಯನ ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲ ಸರ್, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅಷ್ಟಕ್ಕೂ ಕತೆ ಇವಾಗ ಶುರುವಾಗುತ್ತೆ. ಇಲ್ಲಿವರೆಗೂ ಆಸ್ಕರ್ ಲೆವೆಲ್ವರೆಗೂ ನಟಿಸಿದ್ಯಾ, ಇವಾಗಿಂದ ಅದಕ್ಕೂ ಮೀರಿ ನಟಿಸ್ಬೇಕು. ನೀವೇ ನೋಡ್ತಿರಲ್ಲ ಸರ್, ನನ್ನ ನಟನೆಯಿಂದ ಅವ್ರನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ಹಲೋ ಮೇಡಮ್, ನಾನು ಜಗತಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಮೇಡಮ್. ಏನಮ್ಮ ಕಾಲ್ ಮಾಡಿದ್ದು? ಅದು ಮಿನಿಸ್ಟರ್ ಸರ್ಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ, ಮನೆಯಲ್ಲಿ ಏನಾದ್ರು ಇದಾರೇನೋ ಅಂತ. ಅವರು ಯಾವುದೋ ಕೆಲಸದ ಮೇಲೆ ಊರಿಗೆ ಹೋಗಿದಾರಲ್ಲ. ಹೌದಾ? ಯಾವಾಗ ಬರ್ತಾರೆ ಮೇಡಮ್? ಇನ್ನೂ ಒಂದು ವಾರ ಆಗ್ಬೋದಮ್ಮ. ಅಲ್ಲಿದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ? ಇನ್ನೊಂದು ಆಲ್ಟರ್ನೇಟ್ ನಂಬರ್ಗೆ ಸಿಗ್ತಾ ಇಲ್ಲಮ್ಮ. ಏನಾದರೂ ಅರ್ಜೆಂಟಾ? ಏನಿಲ್ಲ ಬಿಡಿ, ಏನಿಲ್ಲ. ಈಗ ಈ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಎಷ್ಟು ಟ್ರೈ ಮಾಡಿದ್ರು ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ, ಮಿನಿಸ್ಟರ್ ಸರ್ ಫೋನ್ ಕನೆಕ್ಟ್ ಆಗ್ತಿಲ್ಲ. ಈಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ ರಿಷಿ. ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಇಲ್ಲಿ. DBST ಕಾಲೇಜ್ ನಮ್ಮ ಕೈ ಜಾರು ಹೋಗುತ್ತೆ ಅನ್ನೋ ಆ ಊಹೆನೆ ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ.